ಈಗ ಯಥಾಭವ ಸಿನಿಮಾದಲ್ಲಿ ಸರ್ ಹೇಳಿದಂಗೆ ಒಂದು ಕೋರ್ಟ್ ಮುಂದೆ ನಡೆಯುವಂತಹ ಒಂದು ಕೋರ್ಟ್ ಜೊತೆಗೆ ನಡೆಯುವಂತಹ ಕತೆ ಆಲ್ಮೋಸ್ಟ್ ಮುಕ್ಕಾಲು ಭಾಗದ ಸಿನಿಮಾ ಅಲ್ಲೇ ನಡೆಯುತ್ತೆ ಅಂತ. ಯಥಾಭವ ಅರ್ಥ ಕರ್ಮ ರಿಟರ್ನ್ಸ್ ಸರ್ ಹೇಳಿದ್ರು. ನಿಮಗೆ ಯಥಾಭವ ಹೇಗೆ ಕನೆಕ್ಟ್ ಆಗುತ್ತೆ ಪರ್ಸನಲಿ ಸಿನಿಮಾ, ಏನ್ ಅನ್ಸುತ್ತೆ, ಏನ್ ತಲೆಗೆ ಬರುತ್ತೆ ಯಥಾಭವ ಅಂದ ತಕ್ಷಣ? ನಾನು ಆಕ್ಚುಲಿ ಸಿನಿಮಾ ಫುಲ್ ಶೂಟ್ ನಡೀಬೇಕಾ ನಾನು ಇರಲಿಲ್ಲ, ಅದರ ಸ್ಟೋರಿ ಬಗ್ಗೆ ಅಷ್ಟು ನನಗೆ ಇದಿಲ್ಲ. ಬಟ್ ಟೀಸರು ಟ್ರೇಲರ್ ಆಲ್ರೆಡಿ ನಾನು ನೋಡಿದ್ದೆ, ಟೀಸರ್ ಆಲ್ರೆಡಿ ರಿಲೀಸ್ ಆಗಿದೆ, ಬಟ್ ಟ್ರೇಲರ್ ಆಲ್ರೆಡಿ ನಾನು ನೋಡಿದ್ದೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮೇಲೆ, ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮೇಲೆ ಸಿನಿಮಾ ಹೋಗುತ್ತೆ, ಅದು ನೋಡೋರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಆಮೇಲೆ ಆಲ್ಮೋಸ್ಟ್ ಇವಾಗ ಆಕ್ಷನ್ನು, ಲವ್ ಕಾನ್ಸೆಪ್ಟು ಅದೆಲ್ಲ ಬರ್ತಾ ಇರುತ್ತೆ. ಇದು ಕೋರ್ಟ್ ರೂಮ್ ಡ್ರಾಮಾ ಆಲ್ಮೋಸ್ಟ್, ಇವಾಗ ಸರ್ ಹೇಳ್ದಂಗೆ ನಾನು ಹೇಳ್ತಾರೆ ಆಲ್ಮೋಸ್ಟ್ ಒಂದು 70% ಸಿನಿಮಾ ಕೋರ್ಟಲ್ಲೇ ನಡೆಯೋದು ಅಂತ, ಜಸ್ಟ್ ಸಣ್ಣ ಪುಟ್ಟ ಆಚೆ ಹೋಗಿ ಬರ್ತಾ ಇರುತ್ತೆ. ಸೊ ನಾನು ಈಗಲಿ ವೇಟಿಂಗ್ ಅಲ್ಲಿ ಇದ್ದೀನಿ. ಸೊ ಸಿನಿಮಾ ನೋಡಬೇಕು, ಸೊ ಇನ್ನೇನು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಸೊ ಅದಕ್ಕೆ ನಾನು ಕೈ ಜೋಡಿಸಿದ್ದೀನಿ, ಜೊತೆಗೆ ಓಡಾಡ್ತಾ ಇದ್ದೀವಿ ಪ್ರಮೋಷನ್ಗೆಲ್ಲ. ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಪ್ಲಾನ್ ಇಟ್ಕೊಂಡಿದ್ವಿ ಟ್ರಾವೆಲ್ ಮಾಡೋಕ್ಕೋಸ್ಕರ. ಸೊ ಸಿನಿಮಾ ಬಂದ್ಮೇಲೆ ಎಲ್ಲರೂ ನೋಡಿ ಹರಿಸ್ಬೇಕು ಅಂತ. ಓಕೆ, ಅಂಡ್ ನೀವು ಇದಕ್ಕೆ ಎಷ್ಟು ಹಾಡಿಗೆ, ಎರಡು ಹಾಡಿಗೆ ಬರ್ದಿದ್ದೀರಾ, ಹೇಳ್ಬೋದಾ ಲಿರಿಕ್ಸ್ ಏನಾದರೂ? ಮೇಡಮ್, ಯಥಾಭವ ಅಂದರೆ ಇದೊಂದು ನನ್ನ ಜೀವನದಲ್ಲಿ ಬಹುಮುಖ್ಯವಾದ ಸಿನಿಮಾ, ಯಾಕಂದರೆ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ. ಅಸೋಸಿಯೇಟ್ ಡೈರೆಕ್ಟ್ರಿಗೆ ವರ್ಕ್ ಮಾಡಿದ್ದೀನಿ, ಲಿರಿಕ್ಸ್ ರೈಟರಾಗಿ ವರ್ಕ್ ಮಾಡಿದ್ದೀನಿ, ಆ್ಯಕ್ಟರಾಗಿ ವರ್ಕ್ ಮಾಡಿದ್ದೀನಿ, ಸಿಂಗರಾಗಿ ವರ್ಕ್ ಮಾಡಿದ್ದೀನಿ. ಯಥಾಭವ ಅಂದರೆ ಇವಾಗ ಮಾಡಿದ್ದು, ಮುಂದೆ ಯಾವತ್ತಾದ್ರೂ ಒಂದಿನ ನಮಗೆ ಅದರದ್ದು ರಿಫ್ಲೆಕ್ಟ್ ಆಗುತ್ತೆ ಅಂತ. ಇವಾಗ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಮುಂದೆ ನನಗೆ ಒಳ್ಳೆ ಯಥಾಭವ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಚಿಲ್ ಮಾಡಿ ಅಂತ ಪಾರ್ಟಿ ಸಾಂಗ್ ಬರ್ಕೊಟ್ಟಿದ್ದೀನಿ, ಇನ್ನೊಂದು ಪ್ರಮೋಷ್ನಲ್ ಸಾಂಗ್ ಅಂತ ಎಣ್ಣೆ ಹೊಡೆದು ಅಥವಾ ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿದ್ನಲ್ಲ ಅಂತ ಒಂದು ಎಣ್ಣೆ. ತುಂಬ ಪ್ರಿಯರು ಅನ್ಸುತ್ತೆ ನೀವು. ಎಣ್ಣೆ ಪ್ರಿಯರ್ ಏನಿಲ್ಲ, ಯಾಕಂದ್ರೆ ಚಿಲ್ ಮಾಡಿನೂ ಆಯ್ತು. ಹೌದು, ಅದು ಬಾಯಲ್ಲಿ ಬಂದ್ಬಿಡ್ತು ಹೊಸ ಲಿರಿಕ್ಸ್ ಅದು. ನಿನ್ನೆ ಮೊನ್ನೆ ಎಲ್ಲ ಚೆನ್ನಾಗಿದ್ನಲ್ಲ ಅಂತ ಒಂದು ಲವ್ ಪ್ಯಾಥೋ ಸಾಂಗ್, ಅದೊಂದು ಬರ್ದಿದ್ದೀನಿ, ಅದು ನಾನೇ ಆಡ್ತಾ ಇದ್ದೀನಿ. ಹೌದಾ, ಒಂದೆರಡು ಲಿರಿ ಒಂದೆರಡು ಲೈನ್ ಹಾಡಿ ಆಗಿದ್ರು ನಮಗೋಸ್ಕರ. ನಿನ್ನೆ ಮೊನ್ನೆ ಎಲ್ಲ ನಾ ಚೆನ್ನಾಗಿದ್ನಲ್ಲೋ, ಲವ್ ಗಿವು ಅಂತ ನಾ ಹಾಳಾಗೋದ್ನಲ್ಲೋ, ಪ್ರೀತಿ ಪ್ರೇಮ ಎಲ್ಲ ಸುಳ್ಳಾಗೋಯ್ತಲ್ಲೋ, ಅವಳ ನೆನೆದು ನೆನೆದು ನಾನು ಸಾಯಂಗಾಯ್ತಲ್ಲೋ, ಅವಳು ಡೈಲಿ ಸುತ್ತಿದ್ಲು ಹಳ್ಳಿ ಕಟ್ಟೆ, ಅವಳ ನೋಡೋಕಂತ ನಾನಿದ್ದೆ ಕೆಟ್ಟೆ, ಪ್ರತಿದಿನ ಹಾರಿಸ್ತಿದ್ಲು ಕಲ್ಲರ್ ಚಿಟ್ಟೆ, ಇವತ್ತು ಹಾಕೋಳಂಗಾಯ್ತು ಚಿಂದಿ ಬಟ್ಟೆ, ನೆನ್ನೆ ಮೊನ್ನೆ ಎಲ್ಲ ನಾ ಚೆನ್ನಾಗಿದ್ನಲ್ಲೋ, ಲವ್ ಗಿವು ಅಂತ ನಾ ಹಾಳಾಗೋದ್ನಲ್ಲೋ. ಚೆನ್ನಾಗಿದೆ, ಏನು ಇನ್ಸ್ಪಿರೇಷನ್ ಈ ಲೈನ್ಸ್ಗಳನ್ನೆಲ್ಲ ಜೋಡಿಸಿ ಜೋಡಿಸಿ ಬರೆಯೋದಕ್ಕೆ? ಇನ್ಸ್ಪಿರೇಷನ್ ಅಂದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಲಿರಿಕ್ಸ್ ಬರೆಯೋದು ಇದೆಲ್ಲ ತುಂಬ ಇಷ್ಟ. ಮತ್ತು ನಾನು ಹಂಸಲೇಖ ಸರ್ ಹತ್ರ ಮ್ಯೂಸಿಕ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಹೌದು, ಹಾಗಲ್ಲ, ಒಂದು ಹುಡುಗಿ ಇನ್ಸ್ಪಿರೇಷನ್ನೇ ಈ ಹಾಡು ಬರೆಯೋದಕ್ಕೆ ಇಲ್ಲಿಲ್ವಾ? ಓಕೆ ಓಕೆ, ಇನ್ನೊಂದು ಚಿಲ್ ಮಾಡು ಬರೆಯೋದಕ್ಕೆ, ಅಫ್ಕೋರ್ಸ್ ಅವಾಗವಾಗ ಫ್ರೆಂಡ್ಸ್ ಎಲ್ಲ ಚಿಲ್ ಮಾಡೋದಕ್ಕೆ ಸೇರ್ತಿರ್ತೀರಾ? ಆ ಸೇಮ್ ಇನ್ಸಿಡೆಂಟ್ ನೆನ್ಪು ಮಾಡ್ಕೊಂಡೆ ಬರ್ದಿರೋದಾ? ಇಲ್ಲ ಮೇಡಮ್, ನಾನು ಸುಮ್ಮನೆ ಫ್ರೀ ಇದ್ದಾಗೆಲ್ಲ ಒಂದು ಸಾಂಗ್ ಮಾಡ್ತಾ ಇರ್ತೀನಿ. ಹೇಗೆ ಚಿಲ್ ಮಾಡಿ, ವಿಲ್ ಟ್ರೈ ಒನ್ಸ್ ಚಿಲ್ ಮಾಡಿ? ಚಿಲ್ ಮಾಡಿ ಇದು ನಮ್ಮ ಸರ್ ಹೇಳಿದ್ರು, ಫುಲ್ ಸ್ವಲ್ಪ ಕಾಲೇಜಲ್ಲಿ ನಡೆಯುತ್ತಾ ಇದ್ದು ಸಾಂಗ್, ಇದು ಸ್ವಲ್ಪ ಪಾರ್ಟಿ ಸಾಂಗ್ ಥರ ಸ್ಟಾರ್ಟಿಂಗ್ಗೆ ಚಿಲ್ ಮಾಡಿ ಥರ ಇರಬೇಕು ಅಂತಂದರು. ಅದಕ್ಕೆ ನಾನು ಓ ಗಾಡ್ ಜಸ್ಟ್ ಚಿಲ್ ಮಾಡಿ ಅಂತಲೇ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ರ್ಯಾಪ್ ಟೈಪ್ ಇರುತ್ತೆ? ರ್ಯಾಪ್ ಟೈಪ್ ಇರುತ್ತೆ. ಹೇಳ್ತೀರಾ? ಅದು ನಾನು ಫೀಮೇಲ್ ವರ್ಷನ್ ಆಡಿರೋದು. ನೀವು ಮೇಲ್ ವಿಲ್, ನಾವು ಮೇಲ್ ವರ್ಷನಲ್ಲಿ ಹಾಡು ತೋರಿಸೋಣ ಅಷ್ಟೇ. ಓಕೆ ಮೇಡಮ್, ಟ್ರೈ ಮಾಡ್ತೀನಿ, ಚೆನ್ನಾಗಿ ಬರಲ್ಲ ನನ್ನ ವಾಯ್ಸ್ ಅಲ್ಲದೆ. ಓ ಗಾಡ್ ಜಸ್ಟ್ ಚಿಲ್ ಮಾಡಿ, ಲೈಫ್ ಶೇಡ್ಗೆ ವೈಬ್ ಎಂಜಾಯ್ ಮಾಡಿ, ಎತ್ತೇರಾ ಏ ಮೇರಾ ಅನ್ನೋದೇನಿಲ್ಲ, ಇಲ್ಲಿ ಖಾಲಿ ಕೈಯಲ್ಲಿ ಹೋಗೋದು ತಾನೇ ಎಲ್ಲ. ರಂ ಪಂ 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 ಪ ರಂ ಪಂ ಪಂ ಪಂ, ಕಾಸಿದ್ರೆ ಕಿಸೆಯಲ್ಲಿ ದರ್ಬಾರು ದಿನವೆಲ್ಲ, ಇಲ್ದಿದ್ರೆ ದಾರಿಲಿ ನಾಯಿನು ಮೂಸೋದಿಲ್ಲ. ರಂ ಪಂ 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 ಈ ತರ ಬರುತ್ತೆ. ನೀವು ಇಲ್ಲಿ ಚಿಲ್ ಮಾಡಿ ಹಾಡು ಹೇಳುವಾಗ ಅಲ್ಲಿ ನಮ್ಮ ಕೊರಿಯೋಗ್ರಾಫರ್ ಕಾಲಲ್ಲಿ ಇಲ್ಲಿ ಅಲ್ಲೇ ಅವ್ರಿಗೆ ಸ್ಟೆಪ್ಸ್ ಬರ್ತಾ ಇದೆ ಪಾಪ. ಸಾಂಗ್ ಕೇಳಿ ಕೇಳಿ ಕೊರಿಯೋಗ್ರಾಫ್ ಮಾಡಿದೀವಲ್ಲ, ಸೊ ಆಲ್ರೆಡಿ ಏಟು ಮ್ಯೂಸಿಕಲ್ ಇದೆ ನೋಡಿ. ಸೊ ಮುಂದಿನ ಫ್ಯೂಚರ್ ಹೇಗೆ ಡ್ರೀಮ್ ಕನ್ಸು ಕಟ್ಕೊಂಡಿದ್ದೀರಾ, ಏನೆಲ್ಲ ಆಸೆಗಳಿದೆ? ಆಸೆಗಳು ಲೈಫಲ್ಲಿ ಎಲ್ಲರೂ ಇದ್ದೇ ಇರುತ್ತೆ.
ಆಸೆ ಇಲ್ಲ ಅಂದ್ರೆ ಮನುಷ್ಯನೇ ಅಲ್ಲ. ಎಲ್ರಿಗೂ ಅವರ ಅವರವ್ರದೇ ಒಂದೊಂದು ರೂಟ್ಸ್ ಎಥಿಕ್ಸ್ ಅಂತೆಲ್ಲ ಇರುತ್ತೆ. ಸೊ ಅವ್ರು ನಮ್ಮ ರೂಟು ಎಥಿಕ್ ಏನಂದ್ರೆ ಆಸ್ ಅ ಕೊರಿಯೋಗ್ರಾಫರ್ ಆಗಿ ಹೋಗ್ಬೇಕು, ಆಸ್ ಆಕ್ಟರ್ ಆಗಿ ಹೋಗ್ಬೇಕು ಅಂತ. ಸೊ ಇವಾಗ ಸಿನ್ಸ್ ಫ್ರಮ್ ಒಂದು 2 ಇಯರ್ಸ್ ಇಂದ ನಾನು ಆಕ್ಟಿಂಗ್ ಅಲ್ಲಿ ಇದ್ದೀನಿ. ಸೊ ಆ ಕರಿಯರ್ ಬಿಲ್ಡ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಹೋಗ್ತಾ ಇದೆ, ಸ್ಲೋ ಹೋಗ್ತಾ ಇದೆ. ಒಂದು 10 ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅವಕಾಶಗಳು ಬರ್ತಾ ಇದೆ. ಸೊ ಹಂಗೆ ಇನ್ನೊಂದು ಮೂವಿಯಲ್ಲಿ ಒಂದು 2 ಸಾಂಗ್ ಮಾಂಟೇಜಸ್ ಸಾಂಗ್ ಕೊರಿಯೋಗ್ರಾಫ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಸೊ ನನಗೆ ಗೊತ್ತಿರೋ ಡೈರೆಕ್ಟರ್ ಅದ್ರಲ್ಲಿ ಆ್ಯಕ್ಟ್ ಕೂಡ ಮಾಡಿದೆ. ಸೊ ನೋಡೋಣ ಇನ್ಮೇಲೆ ಹೆಂಗಾಗತ್ತೆ ಜರ್ನಿ. ಆ್ಯಂಡ್ ನಿಮಗೆ ಫ್ಯೂಚರಲ್ಲಿ ಯಾವ ಒಂದು ಸ್ಟಾರ್ಗೆ ಲಿರಿಕ್ಸ್ ಬರಿಬೇಕು ಅಂತ ಆಸೆ ಇದೆ? ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದೆ? ಅಪ್ಪು ಸರ್ ಜೊತೆ ನನಗೆ ಕೆಲಸ ಮಾಡೋಕ್ಕಂತ ಇಷ್ಟ ಆಯಿತು. ಅವ್ರಿಗೆ ನಾನು ಡಯಟ್ ಫ್ಯಾನ್ ಅಪ್ಪು ಸರ್, ಕೈ ಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ ಪವರ್ ಸ್ಟಾರ್ ಅಂತ. ಓ ಪವರ್ ಸ್ಟಾರ್. ಅಪ್ಪು ಜೊತೆ ಅವ್ರಿಗೆ ಒಂದು ಸಾಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅವ್ರು ಮಾಡ್ತೀನಿ ಒಂದು ಸಾಂಗ್, ಏನಾದ್ರು ಯಾವ್ದಾದ್ರು ಮಾಡ್ತೀನಿ ಅಪ್ಪು ಸರ್. ಹೇಗೆ ಕಾಂಪಿಟೇಷನ್ ಇದೆ ನಿಮ್ಮ ನಿಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ? ಯಾಕಂದ್ರೆ ಇವಾಗ 16 ಜನರು ಇರ್ತಾರೆ, ಒಂದು ಯಾರೋ ಒಬ್ರು ಹಿಟ್ ಆದವ್ರನ್ನೇ ಡೈರೆಕ್ಟರ್ಗಳು ಅಪ್ರೋಚ್ ಮಾಡ್ತಾರೆ. ಹೊಸ ಕಲಾವಿದರಿಗೆ ಸಿಗೋದು ತುಂಬಾ ಕಡಿಮೆ. ಯಾರಾದ್ರೂ ಒಬ್ಬ ಹೊಸ ನಿರ್ದೇಶಕ ಹೊಸ ಟೀಮ್ ಇಟ್ಕೊಂಡು ಬಂದ್ರೆ ಮಾತ್ರ ಅವರಿಗೆ ಹೊಸಬ್ರಿಗೆ ಅವಕಾಶ ಸಿಗುತ್ತೆ. ಸೊ ಹೀಗಿರುವಾಗ ಎಷ್ಟು ಟೈಟ್ ಕಾಂಪಿಟೇಷನ್ ನೀವು ಫೇಸ್ ಮಾಡಿದ್ದೀರಾ? ಕಾಂಪಿಟೇಷನ್ 101% ಕಾಂಪಿಟೇಷನ್ ಇದೆ. ಡಿಪೆಂಡ್ಸ್ ಆನ್ ಅವ್ರ ಮಾರಲ್ ಸಪೋರ್ಟ್ ಆಗಿರ್ಬೋದು, ಸೊ ಮನಿ ಸಪೋರ್ಟ್ ಆಗಿರ್ಬೋದು, ಆಮೇಲೆ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು. ಸೊ ಕೆಲವೊಬ್ಬರಿಗೆ ದುಡ್ಡಿರುತ್ತೆ, ಕಾಂಟ್ಯಾಕ್ಟ್ಸ್ ಇರಲ್ಲ. ಕೆಲವೊಬ್ಬರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ದುಡ್ಡಿರಲ್ಲ. ಸೊ ಇವಾಗಿನ ಹೆಂಗಿದೆ ಅಂದ್ರೆ, ಇವಾಗ ಪ್ರತಿಯೊಂದು ಮನೆಯಲ್ಲೂ ಒಬ್ಬ ಹೀರೋ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಆಸೆ ಪಡೋದ್ರಲ್ಲಿ ತಪ್ಪೇ ಏನಿಲ್ಲ, ಬಿಕಾಸ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಷ್ಟು ಹೆಸರು ಮಾಡಿಬಿಟ್ಟಿದೆ ಅವರು. ಸೊ ಇದೇ ಒಂದು 20 ವರ್ಷ ಮುಂಚೆ ಹೋದ್ರೆ ಟಿವಿ ಚಂದನ ಟಿವಿ ಚಂದನ ನ್ಯೂಸ್ ಚಂದನ ಚಾನಲ್ ಬಿಟ್ಟರೆ ಏನೋ ಗೊತ್ತಿಲ್ಲ. ಇವಾಗ ಇಲ್ಲ ಅಂದ್ರೆ 1,000 ಚಾನಲ್ಗಳಿದೆ. ಸೊ ಕಾಂಪಿಟೇಷನ್ಸ್ ತುಂಬಾ ಇದೆ. ಸೊ ಆ ಕಾಂಪಿಟೇಷನ್ ಅಲ್ಲೇ ಸ್ಟ್ರಗಲ್ ಮಾಡ್ತಾ ನಮ್ಮ ಹಾರ್ಡ್ ವರ್ಕ್ ನಮ್ದು ಹೆಂಗಿರುತ್ತೆ, ಆಮೇಲೆ ನಾವು ಆ ಅಪೋಸಿಟ್ ಇರೋ ವ್ಯಕ್ತಿ ಒಂದು ಬಾಂಡಿಂಗ್ ಇರುತ್ತೆ, ಅದ್ರ ಮೇಲೆ ನಮ್ಮ ಕೆಲಸ ಸಿಗ್ತಾ ಹೋಗುತ್ತೆ ಅನ್ನೋ ಒಂದು ಎಥಿಕ್ಸ್ ನಮ್ದು. ಸೊ ಸ್ಲೋಗ್ ಸಿಗ್ತಾ ಇದೆ, ಮಾಡ್ತಾ ಇದೀವಿ. ಕಷ್ಟ 101% ಇರುತ್ತೆ. ಸೊ ಒಂದು ಫೀಲ್ಡ್ ಅಲ್ಲಿ ಯಾರೇ ಒಬ್ರು ಡಾಕ್ಟರ್ ಆಗ್ಬೇಕು ಅಂದ್ರು ಮಿನಿಮಮ್ ಅವ್ರು 5 ವರ್ಷ MBBS ಮಾಡಿ, ಆಮೇಲೆ ಯಾವ್ದೊಂದು ಸರ್ಜನ್ 1-2-3 ವರ್ಷ ಏನೋ ಮಾಡಿ. ಸೊ ಅವ್ರು 1-10 ವರ್ಷ ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮಾತ್ರ ಅವ್ರು ಒಂದು ಡಾಕ್ಟರ್ ಆಗಕ್ಕೆ ಸಾಧ್ಯ. ಸೊ ಸೇಮ್ ಇಂಡಸ್ಟ್ರಿ, ನಾವು ಒಂದು ಆಕ್ಟರ್ ಆಗಬೇಕು, ಕೊರಿಯೋಗ್ರಾಫರ್ ಆಗಬೇಕು ಅಂದರೆ, ಸೊ ಇಂತಿಷ್ಟು ವರ್ಷ ಅಂತ ಸ್ಟ್ರಗಲ್ ಪಡಲೇಬೇಕು, ಇಂತಿಷ್ಟು ವರ್ಷ ಅಂತ ನಾವು ಕಾಂಟ್ಯಾಕ್ಟ್ ಬೆಳೆಸ್ಕೋಬೇಕು. ಸೊ ಹಾರ್ಡ್ ವರ್ಕ್ 100% ಪೇ ಮಾಡುತ್ತೆ ಅಂತ ನಂಬ್ಕೊಂಡಿರೋದು. ಸೊ ಪೇ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಇನ್ನೊಂದು 2-3 ವರ್ಷದಲ್ಲಿ ಇನ್ನೊಂದು ಹಂತ ಸ್ಟೆಪ್ ಜಾಸ್ತಿ ಆಗ್ತದೆ. ಸೊ ಆಲ್ ದಿ ವೆರಿ ಬೆಸ್ಟ್, ಇನ್ನಷ್ಟು ಅವಕಾಶಗಳು ನಿಮಗೆ ಸಿಗಲಿ, ಆದಷ್ಟು ಬೇಗ ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡೋವಾಗಲಿ ಅನ್ನೋದು ನಮ್ಮ ಕಡೆಯಿಂದ ವಿಶಸ್. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟು, ಯಥಾಭವ ಡಿಸೆಂಬರ್ 1 ಸಿಗೋಣ, ಚಿಲ್ ಮಾಡೋಣ. ಎಸ್, ನಮಸ್ಕಾರ ವೀಕ್ಷಕ.